ಪ್ರೀತಿಯಾ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಉಚಿತವಾಗಿ 2000 ರೂಪಾಯಿ ಸಿಗುವಂತ ಯೋಜನೆ ಸೋ ಈಗಾಗಲೇ ನೀವೆಲ್ಲರೂ ಕೂಡ ಅದಷ್ಟು ಜನ ಅರ್ಜಿಯನ್ನ ಹಾಕಿದಿರಾ ಆದ್ರೆ ಅಮೌಂಟ್ ಯಾವಾಗ ಬರುತ್ತೆ ಉಚಿತ 2000 ರೂಪಾಯಿ ಯಾವಾಗ ನಮ್ಮ ಒಂದು ಅಕೌಂಟ್ ಗೆ ಬರುತ್ತೆ ಅನಿತಾ ಅಂತ ಹೇಳಿ ಕೇಳ್ತಾ ಇದ್ರಿ ಆಕ್ಚುಲಿ ನಿಮಗೆ ಗೊತ್ತಿರೋ ಪ್ರಕಾರ ಆಗಸ್ಟ್ 27ನೇ ತಾರೀಕಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಸರ್ಕಾರದಿಂದ ಸುದ್ದಿಗೋಷ್ಠಿ ಬಂದಿದ್ದಂತದ್ದು ಆದ್ರೆ ಆ ದಿನಾಂಕ ಈಗ ಬದಲಾವಣೆನ ಮಾಡಿದ್ದಾರೆ ಮತ್ತೆ ಮುಂದೂಡಿದ್ದಾರೆ ಸೋ ಹಾಗಾದ್ರೆ ಯಾವ ದಿನಾಂಕದಿಂದ ನಿಮಗೆ ಉಚಿತವಾಗಿ 2000 ರೂಪಾಯಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇವತ್ತು ಮಾಹಿತಿನ ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಎಷ್ಟು ಜನಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಉಚಿತ 2000 ರೂಪಾಯಿ ಸಿಗುತ್ತೆ ಸೋ ಹಾಗಂತ ಹೇಳಿದ್ರೆ ನಿಮ್ಮ ಒಂದು ಅರ್ಜಿ ಗವರ್ನಮೆಂಟ್ ಗೆ ಸಕ್ಸೆಸ್ ಆಗಿ ರೀಚ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಅಂಡ್ ಇದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಈಗ ಅರ್ಜಿ ಹಾಕಿರೋರ ಬಗ್ಗೆನೇ ನೀವು ಹೇಳ್ತಾ ಇದ್ದೀರಾ ಆದ್ರೆ ನಾವುಗಳು ಅರ್ಜಿ ಹಾಕ್ಲಿಕ್ಕೆ ಹೋದ್ರೆ ಅದು ಬಿಪಿಎಲ್ ಕಾರ್ಡ್ ಆಗಿರಬಹುದು ಎಪಿಎಲ್ ಕಾರ್ಡ್ ಆಗಿರಬಹುದು ಅಲ್ಲಿ ಅರ್ಜಿಯನ್ನೇ ಸ್ವೀಕಾರ ಮಾಡ್ತಾ ಇಲ್ಲ ಏನಾದರೂ ಒಂದು ಎರರ್ ಮೆಸೇಜ್ ಬರುತ್ತೆ ಸೋ ನಾವು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಸೋ ನಿಮ್ಮ ಒಂದು ಕ್ವೆಶ್ಚನ್ ಗೂ ಕೂಡ ಇವತ್ತು ನಾನು ಉತ್ತರನ ಕೊಡ್ತೀನಿ ಹೀಗೆ ಕೆಲವೊಂದು ಸಾಕಷ್ಟು ನಿಮಗೆ ಡೌಟ್ಸ್ ಇರುತ್ತೆ ಅದಕ್ಕೆಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೋ ಹಾಗಾಗಿ ದಯವಿಟ್ಟು ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ದಯವಿಟ್ಟು ನೋಡಬೇಡಿ ಫುಲ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಡಿ ಸೋ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಇಲ್ಲಿ ಉಚಿತ 2000 ರೂಪಾಯಿ ಯಾವತ್ತಿನ ದಿನದಿಂದ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಸೋ ಅದಾದ ಮೇಲೆ ಇನ್ನು ಕೆಲವೊಂದು ಡೌಟ್ಸ್ ಗಳ ಬಗ್ಗೆ ಮಾತಾಡೋಣ ಓಕೆನಾ ಸೋ ಇಲ್ಲಿ ಇವತ್ತು ಬಂದಿರುವಂತ ವಿಷಯ ಏನು ಮಾಹಿತಿ ಏನು ಅಂತ ಕೇಳೋದಾದ್ರೆ ಸ್ವತಃ ಏನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತದ್ದು ಸೋ ಆಗಸ್ಟ್ 27ನೇ ತಾರೀಕು ಇದ್ದಂತ ಡೇಟ್ ನ ಪೋಸ್ಟ್ ಪೋನ್ ಮಾಡಿದೀವಿ ಹಾಗಾದ್ರೆ ಯಾವ ಒಂದು ಡೇಟ್ ಗೆ ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಆಗಸ್ಟ್ 30ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿರುವಂತದ್ದು ಅಂದ್ರೆ 27ನೇ ತಾರೀಕಿಂದ 30ನೇ ತಾರೀಕಿಗೆ ಮುಂದೂಡಿದ್ದಾರೆ ದಿನಾಂಕನ ಸೊ ಇದೇ ತಿಂಗಳು 30ನೇ ತಾರೀಕಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು ಹಾಗಾದ್ರೆ ಯಾಕೆ ಈ ರೀತಿ ಪೋಸ್ಟ್ ಪೋನ್ ಮಾಡ್ತಾ ಇದ್ದಾರೆ ಇವರು ಯಾಕಂದ್ರೆ ಆಗಸ್ಟ್ 23ನೇ ತಾರೀಕಿಗೆ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಹಣನ ಅಂತ ಹೇಳಿ ಹೇಳಿದ್ದಂತದ್ದು 23ನೇ ತಾರೀಕು ಆಯ್ತು ನೆಕ್ಸ್ಟ್ 25ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿದ್ರು ಅದಾದ ನಂತರ 27ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿ ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದು ಲಾಸ್ಟ್ ಡೇಟು ಇನ್ಮೇಲೆ ಪೋಸ್ಟ್ ಪೋನ್ ಆಗೋದಿಲ್ಲ 27ನೇ ತಾರೀಕಲ್ಲಿ ಬೆಳಗಾವಿ ಅಲ್ಲಿ ನಾವು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಂಚಿಂಗ್ ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು ಆದ್ರೆ ಮತ್ತೆ ಇವಾಗ ಪೋಸ್ಟ್ ಪೋನ್ ಆಗಿದೆ ಅದು ಫೈನಲ್ ಡೇಟು ಆಗಸ್ಟ್ 30ನೇ ತಾರೀಕಲ್ಲಿ ಇಟ್ಕೊಂಡಿದ್ದಾರೆ ಓಕೆನಾ ಸೊ ಯಾಕೆ ಅಂತ ಕೇಳೋದಾದ್ರೆ ಅವರು ಹೇಳ್ತಾ ಇರುವಂತ ರೀಸನ್ ಏನು ಅಂದ್ರೆ ಏನು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಮ್ಗೆ ಈ ಡೇಟ್ ಅನ್ನ ಕೊಟ್ಟಿದ್ದಾರೆ ಅವರು ಫ್ರೀ ಇಲ್ಲ ಹಾಗಾಗಿ ಆಗಸ್ಟ್ 30ನೇ ತಾರೀಕಿಗೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಸೊ ಆ ಕಾರಣದಿಂದ ಆಗಸ್ಟ್ 30ನೇ ತಾರೀಕಿಗೆ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಆಗಸ್ಟ್ 30ನೇ ತಾರೀಕಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಲಾಂಚಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಓಕೆನಾ ಅಂಡ್ ಬೆಳಗಾವಿನಲ್ಲಿ ಈ ಒಂದು ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಮುಂಚೆ ಬಂದಿದ್ದಂತದ್ದು ನ್ಯೂಸ್ ಆದ್ರೆ ಇವತ್ತು ಏನ್ ಚೇಂಜ್ ಆಗಿದೆ ಅಂದ್ರೆ ಸೊ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಬಿಡುಗಡೆ ಸಮಾರಂಭನ ಅವರು ಏನು ಪ್ರಾರಂಭನ ಮಾಡ್ತಾರೆ ಅಂದ್ರೆ ಮೈಸೂರಿನಲ್ಲಿ ಆ ಒಂದು ಪ್ಲೇಸ್ ಕೂಡ ಚೇಂಜ್ ಆಯ್ತು ಇವಾಗ ಬೆಳಗಾವಿ ಇದ್ದಿದ್ದು ಮೈಸೂರಿನಲ್ಲಿ ಬಿಡುಗಡೆ ಪ್ರಾರಂಭ ಆಗತ್ತೆ ಅಂಡ್ ನಿಮ್ಗೆ ಯಾವತ್ತು ಗೃಹಲಕ್ಷ್ಮಿ ಯೋಜನೆ 30ನೇ ತಾರೀಕು ಲಾಂಚಿಂಗ್ ಸ್ಟಾರ್ಟ್ ಆಗುತ್ತೋ ಬಿಡುಗಡೆ ಆಗುತ್ತೋ ಅದೇ ದಿನ ಯಾರ್ಯಾರು ಅರ್ಜಿಯನ್ನ ಹಾಕಿದೀರಾ ಅವ್ರಿಗೆಲ್ರಿಗೂ ಕೂಡ ಅವರೆಲ್ಲರ ಖಾತೆಗೂ ಕೂಡ 30ನೇ ತಾರೀಕಿಗೆ ಉಚಿತ 2000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿರುವಂತದ್ದು ಅಂಡ್ ಈಗಾಗಲೇ ಎಷ್ಟು ಜನಗಳು ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂಡ್ ಎಷ್ಟು ಜನದ್ದು ಇಲ್ಲಿ ಸಕ್ಸೆಸ್ ಆಗಿದೆ ಅರ್ಜಿ ಗವರ್ನಮೆಂಟ್ ಗೆ ತಲುಪಿದೆ ಅಂತ ನೋಡೋದಾದ್ರೆ ಸೊ ಟೋಟಲ್ ನಮ್ಗೆ ಇಲ್ಲಿ ಬಿಪಿಎಲ್ ಕಾರ್ಡ್ ಗಳು ಎಷ್ಟಿದೆ ಗೊತ್ತಾ 1,28,00,000 ಜನರ ಹತ್ರ ಬಿಪಿಎಲ್ ಕಾರ್ಡ್ ಇದೆ ಓಕೆನಾ ಅದರಲ್ಲಿ ಗವರ್ನಮೆಂಟ್ ಗೆ ರೀಚ್ ಆಗಿರುವಂತದ್ದು ಅಂದ್ರೆ ಸಕ್ಸಸ್ಫುಲ್ ಆಗಿ ಅರ್ಜಿ ಹೋಗಿರುವಂತದ್ದು ಇದುವರೆಗೂ ಇವತ್ತಿನವರೆಗೂ 1,09,55,000 ಜನಗಳದು ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ ಕರೆಕ್ಟ್ ಆಗಿ ಓಕೆನಾ ಸೊ 1,09,00,000 ಜನದ 55,000 ಹತ್ತತ್ರ 1,10,00,000 ಜನ ಅಂತ ಅನ್ಕೊಂಡ್ಬಿಡಿ ಸೊ 1,28,00,000ದಲ್ಲಿ 1,10,00,000 ಜನಗಳದು ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ ಕರೆಕ್ಟ್ ಆಗಿ ಸೊ 1,10,00,000 ಜನಕ್ಕೂ ಕೂಡ ಆಗಸ್ಟ್
ಮೂವತ್ತನೇ ತಾರೀಕು ನಾವು ಪ್ರತಿಯೊಬ್ಬರಿಗೂ 2,000 ರೂಪಾಯಿ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು. ಓಕೆನಾ? ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಈಗಲೂ ಕೂಡ ಸೊ ನಿಮ್ಮ ಅರ್ಜಿ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ನೋಡ್ಕೋಬೇಕು. ಓಕೆನಾ? ಸೊ ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋನ ಈಗಾಗ್ಲೇ ಮಾಡಿದ್ದೆ, ಯಾವ ರೀತಿ ನಿಮ್ಮ ಒಂದು ಅರ್ಜಿ ಸಕ್ಸಸ್ಫುಲ್ ಆಗಿ ತಲುಪಿದ್ಯಾ ಗವರ್ನಮೆಂಟ್ಗೆ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಒಂದು ನಂಬರ್ನ ಹೇಳ್ತೀನಿ ನೋಡಿ, 8147505000. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, 8147500500 ಅನ್ನೋ ಒಂದು ಫೋನ್ ನಂಬರ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಮೆಸೇಜ್ ಮಾಡಬೇಕು ಟೈಪ್ ಮಾಡಿ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿರೋದು ಗವರ್ನಮೆಂಟ್ಗೆ ತಲುಪಿದ್ಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಓಕೆನಾ? ಸೊ ನೀವು ಆ ಒಂದು ನಂಬರ್ಗೆ SMS ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ, ಸೊ ಅದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಆಗಿದೆ, ಯಶಸ್ವಿ ಆಗಿದೆ ಅಂತ ಮೆಸೇಜ್ ಬಂದ್ರೆ ಮಾತ್ರನೇ ನಿಮ್ಗೆ 2,000 ರೂಪಾಯಿ ದುಡ್ಡನ್ನ ನಾವು ಹಾಕುವಂತದ್ದು. ಅಥವಾ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಇನ್ನು ಬಾಕಿ ಇದೆ, ದಯವಿಟ್ಟು ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರ ಅಥವಾ ಗ್ರಾಮ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಮತ್ತೊಮ್ಮೆ ಭೇಟಿ ನೀಡಿ ಕರ್ನಾಟಕ ಸರ್ಕಾರ ಅಂತ ಏನಾದ್ರೂ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಅರ್ಜಿ ಸಲ್ಲಿಕೆ ಕೂಡ ಆಗಿರೋದಿಲ್ಲ, ನಿಮ್ಗೆ 2,000 ರೂಪಾಯಿ ದುಡ್ಡು ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ತಾ ಇರುವಂತದ್ದು. ಓಕೆನಾ? ಸೊ ಹಾಗಾಗಿ ನೀವು ಈಗಾಗ್ಲೇ ಚೆಕ್ ಮಾಡಿದ್ದೀರಾ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಕರ್ನಾಟಕ ಸರ್ಕಾರ ಅಂತ ಮೆಸೇಜ್ ಬಂದಿದೆ ಅಂದ್ರೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇದೇ August 30 ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಓಕೆನಾ? ಬಟ್ ಇನ್ನೊಂದ್ಸಲ ಯಾರ್ಯಾರಿಗೆಲ್ಲ ಇನ್ನು ಬಂದಿಲ್ಲ ಅನಿತಾ, ನಾವು ಈ ಫೋನ್ ನಂಬರ್ಗೆ ನಮ್ ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ಮೆಸೇಜ್ ಮಾಡಿದ್ರು ಕೂಡ ಬಂದಿಲ್ಲ ಅಂತಿದ್ದೀರಲ್ಲ, ಸೊ ಅವರು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರಿ. ನೀವು ದಿನಕ್ಕೆ 10 ಸಲ ಅಲ್ಲ 20 ಸಲ ಮಾಡಿದ್ರು ಕೂಡ ಏನೂ ಸಮಸ್ಯೆ ಆಗಲ್ಲ ಮೆಸೇಜ್ನ. ಓಕೆನಾ? ಸೊ ಮೆಸೇಜ್ ಅಂದ್ರೆ ನೀವು ನಾರ್ಮಲ್ ಮೆಸೇಜೇ ಮಾಡ್ಬೇಕು, ವಾಟ್ಸ್ಆಪ್ ಮೆಸೇಜ್ ಮಾಡೋ ಆಗಿಲ್ಲ ಆ ನಂಬರ್ಗೆ ನಿಮ್ ರೇಷನ್ ಕಾರ್ಡ್ ಸಂಖ್ಯೆಯನ್ನ. ಓಕೆನಾ? ಅಂಡ್ ಇನ್ನೂ ಒಂದು ಕೇಳ್ತೀರಾ ಅನಿತಾ, ಈಗ ಮನೆ ಯಜಮಾನಿದು ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಇರುತ್ತಲ್ಲ, ಆ ನಂಬರ್ ಇಂದನೇ ನಾವು ನಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಟೈಪ್ ಮಾಡಿ ಮೆಸೇಜ್ ಮಾಡ್ಬೇಕಂತ ಹೇಳಿ ಕೇಳ್ತೀರಾ? ಖಂಡಿತವಾಗ್ಲೂ ಇಲ್ಲ. ನೀವು ಯಾವ ಒಂದು ಫೋನ್ ನಂಬರ್ ಇಂದ ರೇಷನ್ ಕಾರ್ಡ್ ನಂಬರ್ನ ಆ ನಂಬರ್ಗೆ ಸೆಂಡ್ ಮಾಡ್ಬೋದು. ಓಕೆನಾ? ಸೊ ನಿಮ್ಗೆ ಇನ್ನೂ ಇಲ್ಲ, ನಮ್ಗೆ ಆ ತರ ಮಾಡಿದ್ರು ಕೂಡ ಬರ್ತಾ ಇಲ್ಲ ಅಂತ ಅಂದ್ರೆ ಯಜಮಾನಿದೆ ನಂಬರ್ ಇರುತ್ತೆ ಅಲ್ವಾ, ಅದ ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್, ಅದೇ ನಂಬರ್ ಇಂದ ಟ್ರೈ ಮಾಡಿ ಬಂದ್ರು ಬರ್ಬೋದು ಮೆಸೇಜ್, ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಆ ರೀತಿ ಮೆಸೇಜ್ ಬರ್ಲೇಬೇಕು. ಸೊ ಅಲ್ಲಿ ಮತ್ತೊಮ್ಮೆ ಭೇಟಿ ನೀಡಿ ಅಂತ ಬಂತು ಅಂದ ತಕ್ಷಣ ನೀವು ತುಂಬಾ ಜನ ಏನ್ ಮಾಡ್ತಿದ್ದೀರಾ ಅಂದ್ರೆ ಕಚೇರಿಗಳಿಗೆ ಹೋಗ್ತಾ ಇದ್ದೀರಾ, ಅಲ್ಲಿ ವಿಚಾರಿಸ್ತಿದ್ದೀರಾ, ನಮ್ಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ, ಹಂಗಾದ್ರೆ ನಮ್ಮ ಅರ್ಜಿ ಸಲ್ಲಿಕೆ ಆಗಿಲ್ವಾ, ನೀವು ನೋಡಿದ್ರೆ ಇಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅವ್ರೇನಾದ್ರು ನೀವು ಯಾವ ಕಚೇರಿಗೆ ಹೋಗಿ ವಿಚಾರಿಸ್ತೀರಾ ಮತ್ತೆ ಅರ್ಜಿ ಹಾಕ್ಲಿಕ್ಕೆ ಅಂತ ಹೋಗ್ತಿರಲ್ಲ ಈ ರೀತಿ ಮೆಸೇಜ್ ನೋಡ್ಬಿಟ್ಟು, ಅವ್ರೇನಾದ್ರು ಇಲ್ಲ ನಿಮ್ದು ತಗೊಂತಾ ಇಲ್ಲ ಮತ್ತೆ ಅರ್ಜಿ ಹಾಕ್ಲಿಕ್ಕೂ ಇಲ್ಲಿ ಸೆಂಡ್ ಆಗಿದೆ ಗವರ್ನಮೆಂಟ್ಗೆ ಅಂತಾನೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡಿ ಗೊತ್ತಾ, ನಿಮ್ಮ ಅರ್ಜಿ ಖಂಡಿತ ಸಕ್ಸಸ್ಫುಲ್ ಆಗಿರತ್ತೆ, ಬಟ್ ನಿಮ್ಗೆ ಇಲ್ಲಿ ಮೆಸೇಜ್ ಬರೋದು ಲೇಟ್ ಆಗ್ತಾ ಇರತ್ತೆ, ಸ್ವಲ್ಪ ದಿನ ವೇಟ್ ಮಾಡಿ. ಓಕೆನಾ? ಸೊ ವೇಟ್ ಮಾಡಿ ಅಂತ ಹೇಳಿದ್ರೆ ಸುಮ್ನೆ ಕೂರ್ಬೇಡಿ, ಪ್ರತಿದಿನ ನೀವು 8147500500 ನಂಬರ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಮೆಸೇಜ್ ಕಳಿಸ್ತಾನೆ ಇರಿ. ಓಕೆನಾ? ಒಂದ್ಸಲ ಇಲ್ಲ ಅಂದ್ರೆ 5 ಸಲ ಮಾಡ್ತಾನೆ ಇರಿ, ನಿಮ್ಗೂ ಕೂಡ ಒಂದಲ್ಲ ಒಂದಿನ ಮತ್ತೆ ಆ ಗವರ್ನಮೆಂಟ್ ಕಡೆಯಿಂದ ಮೆಸೇಜ್ ಬಂದೇ ಬರುತ್ತೆ. ಓಕೆನಾ? ಮೇ ಬಿ ನೀವು ಲೇಟ್ ಆಗಿ ಅರ್ಜಿಯನ್ನ ಹಾಕಿರ್ತೀರಾ ಅನ್ಸುತ್ತೆ, ಹಾಗಾಗಿ ಇನ್ನು ಗವರ್ನಮೆಂಟ್ಗೆ ಅದು ಅಪ್ಡೇಟ್ ಆಗಿರೋದಿಲ್ಲ. ಸೊ ಅಪ್ಡೇಟ್ ಆದ ತಕ್ಷಣ ನಿಮ್ಗೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತ ಮೆಸೇಜ್ ಬರತ್ತೆ. ಓಕೆನಾ? ಇವಾಗ ನಿಮ್ದು ಡೌಟ್ ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್ ಬಂದು ಏನ್ ಗೊತ್ತಾ, ಇಲ್ಲಿ ತುಂಬಾ ಜನಗಳಿಗೆ ಅರ್ಜಿ ಹಾಕಿರೋರೇನ ಖುಷಿ ಆಗ್ಬಿಡ್ತಾರೆ, ಮೀನ್ಸ್ ಈ August 30 ನಮಗೂ ಕೂಡ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಈಗ ಎಷ್ಟೋ ಜನಗಳು ಏನಾಗುತ್ತೆ ಅಂದ್ರೆ ಅರ್ಜಿ ಹಾಕ್ಲಿಕ್ಕೆ ಆಗಿಲ್ಲ, ಸೊ ಅಂತವ್ರು ಎಷ್ಟು ಜನ ಇದ್ದಾರೆ ಅಂತ ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಅರ್ಜಿ ಹಾಕ್ಲಿಕ್ಕೆ ಆಗದೆ ಇರುವಂತವ್ರು 6 ಲಕ್ಷ ಜನ ಇದಾರಂತೆ ಇನ್ನೂನು. ಸೊ ಆ ರೀತಿ ಆಲ್ರೆಡಿ ಅವ್ರಿಗೆ ಅಪ್ಡೇಟ್ ಆಗಿದೆ. ಅಂಡ್ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಆಮೇಲೆ ತಿಳಿಸ್ಕೊಡ್ತೀನಿ. ನೀವು ಕೂಡ ನನ್ಗೆ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ನಮ್ದು BPL ಕಾರ್ಡ್ ಇದೆ, ಎಲ್ಲಾ ಸರಿ ಇದೆ, ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿ ಡೇಟಾ ನಾಟ್ ಫೌಂಡ್ ಅಂತ ತೋರಿಸುತ್ತೆ, ಅಥವಾ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ತಪ್ಪಿದೆ ಅಂತ ತೋರಿಸುತ್ತೆ, ಅಥವಾ ಈಗ ಆಲ್ರೆಡಿ ಅಪ್ಲಿಕೇಶನ್ ನೀವು ಹಾಕಿದೀರಾ ಅಂತ ತೋರಿಸ್ತಾ ಇದೆ, ಆದ್ರೆ ನಾವಿನ್ನು ಅರ್ಜಿಯನ್ನೇ ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳಿ ಹೀಗೆ ಸಾಕಷ್ಟು ಕಮೆಂಟ್ ನ ಮಾಡ್ತಾ ಇದ್ರಿ. ಬಟ್ ಏನೇ ಇರಲಿ, ಒಟ್ನಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಮೇನ್ ಪಾಯಿಂಟ್ ನ ಇಲ್ಲಿ ತಗೊಳ್ಳೋಣ. ಅದ್ ಏನೇ ಮೆಸೇಜ್ ಬಂದಿರ್ಲಿ ಎರರ್ ಮೆಸೇಜು, ಬಟ್ ನಿಮ್ಗೆ ಹಾಕಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಏನು ಕಾರಣ ಅಂತ ನೋಡೋದಾದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಗೊತ್ತಾ.
ಸೊ ನಾನು ಮುಂಚೆನೆ ಹೇಳಿದಾಗೆ ಇಲ್ಲಿ 6 ಲಕ್ಷ ಜನಗಳಿಗೆ ಈ ರೀತಿ ಅರ್ಜಿ ಸಲ್ಲಿಕೆ ಮಾಡ್ಲಿಕ್ಕೆ ಹೋದ್ರು ಕೂಡ ಇಲ್ಲಿ ಕಂಪ್ಯೂಟರ್ ಅಲ್ಲಿ ತಗೊಂತಾ ಇಲ್ಲ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈಗ ಒಂದು ವರ್ಷದಿಂದ ಇವಾಗ ಅಲ್ಲ ಒಂದು ವರ್ಷದಿಂದ ಇದುವರೆಗೂ ಏನಾದರೂ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಏನಾದರೂ ಮಾಡ್ಸಿದ್ರೆ ಅವರುಗಳು ಓಕೆನಾ ನೀವು ಬಿಪಿಎಲ್ ಕಾರ್ಡ್ ಅವರಾದರೂ ಆಗಿರಿ ಅಥವಾ ಎಪಿಎಲ್ ಕಾರ್ಡ್ ಅವರಾದರೂ ಆಗಿರಿ ಅಥವಾ ಅಂತ್ಯೋದಯ ಕಾರ್ಡ್ ಅವರಾದರೂ ಆಗಿರಿ ಇಲ್ಲಿ 3 ಕಾರ್ಡ್ಗಳು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಆದ್ರೆ ನೀವು ನೆನಪು ಮಾಡ್ಕೊಳ್ಳಿ ಒಂದು ವರ್ಷದಿಂದ ಏನಾದರೂ ತಿದ್ದುಪಡಿನ ಮಾಡ್ಸಿದ್ರಾ ಯಾವಾಗ್ಲೋ ಯಾವಾಗ್ಲಾದರೂ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ತಿದ್ದುಪಡಿ ಆಗಿದೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡಿದ್ದಾರೆ ಜನಗಳು ಅಂತ ಅಂದ್ರೆ ಅಂತವ್ರಿಗೆ ನಾವಿಲ್ಲಿ ಅವಕಾಶನ ಕೊಟ್ಟಿಲ್ಲ 6 ಲಕ್ಷ ಜನಗಳಿಗೆ ಅಂಡ್ ಅವಕಾಶ ಕೊಟ್ಟಿಲ್ಲ ಅಂದ ತಕ್ಷಣ ಭಯ ಪಡಬೇಡಿ ಇನ್ನ ಒಂದು ತಿಂಗಳು ಬಿಟ್ಟು ಖಂಡಿತವಾಗ್ಲೂ ಅವ್ರಿಗೂ ಕೂಡ ಅವಕಾಶನ ಮಾಡಿ ಕೊಡ್ತೀವಿ ಸೊ ನಮಗೂ ಕೂಡ ಈ ಸುದ್ದಿ ಬಂದಿದೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೂ ಕೂಡ ಎಲ್ಲಾ ಸರಿ ಇದ್ರೂ ಕೂಡ ರೇಷನ್ ಕಾರ್ಡ್ ಅಲ್ಲಿ ಇಲ್ಲಿ ಅರ್ಜಿ ಸಲ್ಲಿಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾರು ಕೂಡ ಭಯ ಪಡೋದ್ಬೇಡ ಇನ್ನು ಒಂದು ತಿಂಗಳು ಕಳೆದ ನಂತರ ಅಂದ್ರೆ ಮೇ ಬಿ ಈ ತಿಂಗಳು ಹಣ ನಿಮ್ಗೆ ಬರಲ್ಲ ಅನ್ಸುತ್ತೆ ಅದು ಸೊ ಇವ್ರದೆಲ್ಲ ಈಗ ಹಾಕಿರೋರ್ದೆಲ್ಲ ಮುಗಿದ ಮೇಲೆ ಈಗ ಅಪ್ಲಿಕೇಶನ್ ಹಾಕಕ್ ಯಾರು ಆಗ್ತಾ ಇಲ್ಲ ಅಂತಿದ್ದೀರಲ್ಲ ಅವ್ರದೆಲ್ಲರದು ಕೂಡ ನಾವು ಸರಿ ಮಾಡ್ತೀವಿ ಮತ್ತೆ ಒಂದು ತಿಂಗಳು ನಂತರ ಬಂದು ಅಪ್ಲಿಕೇಶನ್ ಹಾಕ್ದಾಗ ಅವ್ರದ್ದು ಕೂಡ ಅರ್ಜಿ ಸಲ್ಲಿಕೆ ಆಗತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇವತ್ತು ಮೀಡಿಯಾ ಮುಂದೆ ಹೇಳಿರುವಂತದ್ದು ಓಕೆನಾ ಸೊ ಹಾಗಾಗಿ ಯಾರು ಕೂಡ ಭಯ ಪಡಬೇಡಿ ಅದು ಬಿಪಿಎಲ್ ಕಾರ್ಡ್ ಆಗಿರ್ಲಿ ಎಪಿಎಲ್ ಕಾರ್ಡ್ ಆಗಿರ್ಲಿ ಓಕೆನಾ ಸೊ ನಿಮ್ಗೂ ನಿಮ್ದು ಕೂಡ ಅರ್ಜಿ ಸಲ್ಲಿಕೆ ಆಗತ್ತೆ ಸೊ ಹಾಗಾಗಿ ನೀವು ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಒಂದು ತಿಂಗಳು ಖಂಡಿತ ವೇಟ್ ಮಾಡ್ಲೇಬೇಕು ಓಕೆನಾ ಸೊ ಈಗ ನಿಮ್ಗೂ ಕೂಡ ಸುಲಭವಾಗಿ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಅಂಡ್ ಈಗ ತುಂಬಾ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ ಬಿಪಿಎಲ್ ಕಾರ್ಡು ಇರೋದಿಲ್ಲ ಎಪಿಎಲ್ ಕಾರ್ಡು ಇರೋದಿಲ್ಲ ಸೊ ಅಂತವ್ರಿಗೆ ಅನ್ಸೆ ಇರುತ್ತೆ ಖಂಡಿತವಾಗ್ಲು ನಾವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಯಾಕಂದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದೇ ಇಲ್ಲ ನೋಡಿ ನಿರಂತರವಾಗಿ ಹಾಕ್ಬೋದು ನೀವು ಈ ಅಪ್ಲಿಕೇಶನ್ನ ಗೃಹಲಕ್ಷ್ಮಿ ಯೋಜನೆಗೆ ಮೀನ್ಸ್ ಒಂದು ವರ್ಷದವರೆಗೂ ಕೂಡ ಹಾಕ್ಬೋದು ಇದಕ್ಕೆ ಎಂಡ್ ಡೇಟ್ ಅನ್ನೋದೇ ಇಲ್ಲ ಹಾಗಾದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅವಾಗ ನಾವು ಕೂಡ ಮಾಡಿಸಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಾ ಅಲ್ವಾ ಅಂತವ್ರಿಗೆ ಇಲ್ಲಿ ಕಹಿ ಸುದ್ದಿ ಅಂತಾನೆ ಹೇಳ್ಬೋದು ಗೌರ್ನಮೆಂಟ್ ಕೂಡ ತುಂಬಾ ಬ್ರಿಲಿಯಂಟ್ ಇರುತ್ತೆ ಸೊ ಇವರು 2,000 ರೂಪಾಯಿ ದುಡ್ಡನ್ನ ಪಡೆಯೋದಕ್ಕೋಸ್ಕರನೇ ಈಗ ಏನು ಅಪ್ಲೈ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಹಾಗಾಗಿ ನಾವು ಸದ್ಯಕ್ಕಂತೂ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸೋರ್ಗೆ ಅವಕಾಶನ ಇಲ್ಲಿ ಕೊಡೋದಿಲ್ಲ ಅದು ಬಿಪಿಎಲ್ ಆಗಿದ್ರು ಸರಿ ಎಪಿಎಲ್ ಆಗಿದ್ರು ಸರಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಬಟ್ ಅವರು ಬಿಡುಗಡೆ ಮಾಡಿದಾಗ ಖಂಡಿತ ನಾನು ತಿಳಿಸ್ತೀನಿ ಅವಾಗ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂಡ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಆಹ್ವಾನ ಅಂತ ಹೇಳ್ಬಿಟ್ಟು ನಾನು ಸೊ ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣನೂ ಬೇಡ ನನ್ಗೆ ಅಥವಾ ಉಚಿತ ಅಕ್ಕಿನೂ ಬೇಡ ಬಟ್ ಬಿಪಿಎಲ್ ಕಾರ್ಡ್ ಬೇಕು ಅಂದ್ರೆ ಈಗ ಹಾಸ್ಪಿಟಲ್ಗೆಲ್ಲ ಹೋಗ್ತೀರಾ ನೋಡಿ ಉಚಿತ ಚಿಕಿತ್ಸೆ ಬರುತ್ತೆ ಬಿಪಿಎಲ್ ಕಾರ್ಡ್ ಇದ್ರೆ ಅಥವಾ ಏನಾದ್ರೂ ಎಮರ್ಜೆನ್ಸಿ ಏನು ಜಾಸ್ತಿ ದುಡ್ಡು ಖರ್ಚಾಗ್ತಿರುತ್ತೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಬಿಪಿಎಲ್ ಕಾರ್ಡ್ನ ತೋರಿಸಿದಾಗ ಕಡಿಮೆ ದುಡ್ಡು ಮಾಡ್ಕೋತಾರೆ ಅಥವಾ ಉಚಿತವಾಗಿನೇ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ ಅಲ್ವಾ ಅಂತ ಕಾರಣಕ್ಕೆ ಆರೋಗ್ಯ ತಪಾಸಣೆಗೋಸ್ಕರ ನಮ್ಗೆ ಬಿಪಿಎಲ್ ಕಾರ್ಡ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ರೀತಿಯಾಗಿ ಮಾತ್ರ ಇಲ್ಲಿ ಬಿಪಿಎಲ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಆ ರೀತಿ ಎಲ್ಲರೂ ಕೂಡ ಜಾಸ್ತಿ ಜನ ಕೇಳೋದಿಲ್ಲ ಎಲ್ರಿಗೂ ಕೂಡ ಆಸೆ ಬಂದೇ ಬರುತ್ತೆ ಉಚಿತವಾಗಿ 2,000 ರೂಪಾಯಿ ನಮಗೂ ಬರುತ್ತಲ್ವಾ ಬಿಪಿಎಲ್ ಕಾರ್ಡ್ ಅಥವಾ ಎಪಿಎಲ್ ಕಾರ್ಡ್ ಇದ್ರೆ ಅಂತ ಹೇಳ್ಬಿಟ್ಟು ಬಟ್ ಅಂತವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಜಸ್ಟ್ ಆರೋಗ್ಯ ತಪಾಸಣೆಗೆ ನಾವು ಯೂಸ್ ಮಾಡ್ತೀವಿ ಕೊಡಿ ಬಿಪಿಎಲ್ ಕಾರ್ಡ್ನ ಅಂದ್ರೆ ಕೊಡ್ತಾರೆ ಆ ಬಿಪಿಎಲ್ ಕಾರ್ಡ್ ಅಲ್ಲಿ ಅದನ್ನು ಬರೆದಿರುತ್ತೆ ಇದು ಉಚಿತವಾಗಿ ಅಕ್ಕಿ ಹಣ ಆಗ್ಲಿ ಅಥವಾ ಉಚಿತ ಅಕ್ಕಿಯಲ್ಲಿ ಯಾವುದು ಸಿಗಲ್ಲ ಬರೀ ಹಾಸ್ಪಿಟಲ್ಗೋಸ್ಕರ ಕೊಟ್ಟಿರುವಂತ ಬಿಪಿಎಲ್ ಕಾರ್ಡ್ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಅಪ್ಲೈ ಮಾಡ್ತೀರಾ ಅಂದ್ರೆ ಅದು ಕೂಡ ಆ ರೀತಿ ಮಾಡಿ ಕೊಡ್ತಾರೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ಒಂದು ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮ್ಗೆ ಇದೇ ರೀತಿ ಏನೇ ಗವರ್ನಮೆಂಟ್ ಇಂದ ಹೊಸದಾಗಿ ಅಪ್ಡೇಟ್ ಸಿಕ್ತು ಅಂತ ಅಂದ್ರೂ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಪ್ರತಿದಿನ ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.